ಹಾಯ್ ಫ್ರೆಂಡ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ಸಿರಿ ಸಿಂಪಲ್ ಲೈಫ್ ವೀಲಾಗ್. ಇವತ್ತಿನ ವೀಡಿಯೋದಲ್ಲಿ ನವಂಬರ್ 4 ದೀಪಾವಳಿ ಹಬ್ಬವನ್ನು ನಾವು ಹೇಗೆ ಸಿಂಪಲ್ಲಾಗಿ ಆಚರಿಸಿದೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಿದ್ದೇನೆ. ತುಂಬ ಸಿಂಪಲ್ಲಾಗಿದೆ. ಹಾಗೆಯೇ ನವಂಬರ್ 4 ನಮ್ಮ ಮದುವೆಯ ವಾರ್ಷಿಕೋತ್ಸವ, 5ನೇ ವರ್ಷದ್ದು. ಜಾಸ್ತಿ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ಲ, ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತಿನ ವೀಡಿಯೋದಲ್ಲಿ ನೀವು ಇದನ್ನು ನೋಡ್ಬೋದು. ಇಲ್ಲಿ ನೋಡಿ, ನಾನು ಹಾಕಿದಂಥ ರಂಗೋಲಿ, ನನಗೆ ಅಷ್ಟೇನು ಹಾಕಲಿಕ್ಕೆ ಬರೋದು. ಸಿಂಪಲ್ಲಾಗಿ ಮನೆಯ ಮುಂದೆ ರಂಗೋಲಿಯನ್ನು ಹಾಕಿದ್ದೇನೆ. ನಿಮಗೆ ಈ ರಂಗೋಲಿ ಇಷ್ಟ ಆದರೆ ಲೈಕ್ ಮಾಡಿ, ಆನಂತರ ರಂಗೋಲಿ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಾನು ಹಾಕಿದಂಥ ರಂಗೋಲಿ. ಹಾಗೆಯೇ ಇವಾಗ ನೋಡಿ, ನಮ್ಮ ಮನೆಯ ಹತ್ರದವರು ಹಾಕಿದ್ದಾರೆ ಆ ರಂಗೋಲಿ ಹೇಗಾಗಿದೆ ಅಂತೇಳಿ. ತುಂಬ ಚೆನ್ನಾಗಿ ಹಾಕ್ತಾರೆ, ಅವರು ಕೈಯಲ್ಲಿ ಹಾಕ್ತಾರೆ. ನಾನಾದರೆ ರಂಗೋಲಿ ಪ್ಲೇಟ್ ಯೂಸ್ ಮಾಡಿ ಹಾಕಿದ್ದು. ನಾವು ಸಿಂಪಲ್ಲಾಗಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಆನಂತರ ನಮ್ಮ ಎದುರುಗಡೆ ಬಿಲ್ಡಿಂಗಿಗೆಲ್ಲ ಇಷ್ಟು ಗ್ರ್ಯಾಂಡಾಗಿ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಫುಲ್ ಲೈಟಿಂಗ್ ಹಾಕ್ತಾರೆ ಮನೆ ಮನೆಗಳಿಗೆ, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಹಾಗೆಯೇ ರಂಗೋಲಿಗಳನ್ನು ನೋಡಿದರೆ ನಮ್ಮ ಹತ್ರದ ಮನೆಯವರು ಹೇಗೆ ಹಾಕಿದರು. ನಾವು ಮನೆಯಲ್ಲಿ ಪೂಜೆ ಮಾಡಿ ನಂತರ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಕೂಡ ಅವರು ತುಂಬ ಚೆನ್ನಾಗಿ 4 ಮನೆಯವರು ಸೇರಿ ರಂಗೋಲಿ ಹಾಕಿದರು. ನೀವು ವಿಡಿಯೋದಲ್ಲಿ ನೋಡ್ಬೋದು, ಈ ದೀಪಾವಳಿ ಹಬ್ಬದ ದಿನ ಲೈಟಿಂಗ್ಗಳು ಸೂಪರಾಗಿ ಕಾಣುತ್ತೆ. ಅದರ ಜೊತೆಗೆ ರಂಗೋಲಿಗಳು, ಬಣ್ಣ ಬಣ್ಣದ ರಂಗೋಲಿಗಳು ತುಂಬ ವೆರೈಟಿ ಡಿಸೈನಲ್ಲಿ ಹಾಕ್ತಾರಲ್ಲ, ಅದು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ನನ್ನ ಹಸ್ಬೆಂಡ್ ಮನೆಯಲ್ಲಿ ಪೂಜೆ ಮಾಡಿ ನಂತರ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಕೂಡ ಸಿಂಪಲ್ಲಾಗಿ ಅವರು ಪೂಜೆ ಮಾಡಿದರು, ಲಕ್ಷ್ಮೀ ಪೂಜೆ. ನಂತರ ಕೇಕ್ ಕಟ್ ಮಾಡಿ ನಮ್ಮ 5th ಆ್ಯನಿವರ್ಸರಿಯನ್ನು ನಾವು ಅಲ್ಲಿಯೇ ಸೆಲೆಬ್ರೇಟ್ ಮಾಡಿದ್ವಿ. ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ದು ಮಾತ್ರ. ಮತ್ತು ಸ್ವಲ್ಪ ವಿಡಿಯೋದಲ್ಲಿ ಜಿಯಾನ್ ಪಟಾಕಿ ಬಿಡುವಂಥ ವಿಡಿಯೋವನ್ನು ಕೂಡ ಇದರಲ್ಲಿ ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.